ನಮ್ಮ ಮನೆ ಒಳಗಡೆ ನಾವು ಯೂಸ್ ಮಾಡುವಂತ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಗಳು ಯಾವ್ಯಾವ್ದು ಎಷ್ಟೆಷ್ಟು ಯೂನಿಟ್ಸ್ ಕರೆಂಟ್ ಅನ್ನ ಕನ್ಸಂಪ್ಷನ್ ಮಾಡ್ತಾವ, ಯಾವ ಒಂದ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಎಷ್ಟು ತಾಸು ಯೂಸ್ ಆದ್ರ ನಮ್ದು ಎಷ್ಟು ಕರೆಂಟ್ ಬಿಲ್ ಬರ್ತೈತಿ? ರೊಕ್ಕ ಕಟ್ಟುವಾಗನ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ, ಏನ್ ಫ್ರೀ ಬರತ್ತೈತಿ ಅದ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡಬಹುದು ಅಂತ ಕೆಲವೊಂದಿಷ್ಟು ಜನ ಅನ್ಬೋದು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಎಲೆಕ್ಟ್ರಿಸಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತೇಳಿ ಹೊಸ ಬ್ಲಾಗ್ ತಗೊಂಬಂದಿನಿ. ಸೊ ಈಗ ಸದ್ಯಕ್ಕೆ ಬಹಳ ಟ್ರೆಂಡಿಂಗ್ ಇರೋ ನ್ಯೂಸ್ ಏನಪ್ಪಾ ಅಂತಂದ್ರೆ ಯೂನಿಟ್ಸ್ ಬಗ್ಗೆ ಕ್ಯಾಲ್ಕುಲೇಷನ್. ಮೊದ್ಲು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ರು ಇಲ್ಲೋ ಗೊತ್ತಿಲ್ಲ. ಈಗ ಗವರ್ಮೆಂಟ್ ಇಂದ ಇಷ್ಟಿಷ್ಟು ಯೂನಿಟ್ಸ್ ಫ್ರೀ ಅಂತೇಳಿ ಅವ್ರವ್ರ ಎವರೇಜ್ ತಕ್ಕಂಗ ಕೊಟ್ಟಿದ್ದಾರೆ. ನಮ್ಮ ಎವರೇಜ್ ಕನ್ಸಂಪ್ಷನ್ ಎಷ್ಟಾಗೈತಿ, ನಾವು ಎಷ್ಟು ಯೂನಿಟ್ ಯೂಸ್ ಮಾಡ್ತೀವಿ, ಯೂನಿಟ್ಸ್ ಈ ತಿಂಗಳು ದಾಟೈತೋ ಇಲ್ಲೋ ಅನ್ನೋದ ಈಗ ಸದ್ಯಕ್ಕೆ ಎಲ್ಲ ಕಡೆ ಚರ್ಚೆ ಆಗತ್ತಿರುವಂತ ಒಂದು ವಿಷಯ. ಸೊ ಇವತ್ತು ಈ ವಿಡಿಯೋ ಒಳಗಡೆ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ನಮ್ಮ ಮನೆ ಒಳಗಡೆ ನಾವು ಯೂಸ್ ಮಾಡುವಂತ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಗಳು ಯಾವ್ಯಾವ್ದು ಎಷ್ಟೆಷ್ಟು ಯೂನಿಟ್ಸ್ ಕರೆಂಟ್ ಅನ್ನ ಕನ್ಸಂಪ್ಷನ್ ಮಾಡ್ತಾವ, ಯಾವ ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಎಷ್ಟು ತಾಸು ಯೂಸ್ ಆದ್ರೆ ನಮ್ದು ಎಷ್ಟು ಕರೆಂಟ್ ಬಿಲ್ ಬರ್ತೈತಿ ಅನ್ನೋದು ತಿಳ್ಕೊಳಕ ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ರೊಕ್ಕ ಕಟ್ಟುವಾಗನ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ, ಏನ್ ಫ್ರೀ ಬರತ್ತೈತಿ ಅದ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡಬಹುದು ಅಂತ ಕೆಲವೊಂದಿಷ್ಟು ಜನ ಅನ್ಬೋದು. ಸೊ ಈ ವಿಡಿಯೋನ ತಪ್ಪಲಂಗ ಲಾಸ್ಟ್ ತನಕ ನೋಡ್ತೀರಿ ಅಂತ ಅನ್ಕೊಂಡಿನಿ. ಯಾರು ಸ್ಕಿಪ್ ಮಾಡಬೇಡ್ರಿ, ಇಂಪಾರ್ಟೆಂಟ್ ಮ್ಯಾಟರ್ ಐತಿ, ಎಲ್ಲರೂ ತಿಳ್ಕೊಳ್ಬೇಕಾಗಿಂತ ಮ್ಯಾಟರ್ ಐತಿ. ಸೊ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಈ ವಿಡಿಯೋ ನೋಡಕ್ ಬಂದಿರಿ ಅವರೆಲ್ಲ ತಪ್ಪಲಂಗ ನಮ್ಮ ಎಚ್ ಡಿ ರೋಕರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡ್ಕೊಂತೇವೆ. ಸೊ ಈಗ ಒಂದು ಯೂನಿಟ್ ಅಂದ್ರೆ ಏನಪ್ಪಾ ಅಂತೇಳಿ ತಿಳ್ಕೊಬೇಕಂತಂದ್ರೆ, ನಮ್ಮ ಮನೆ ಒಳಗಡೆ ನಾವು ಯೂಸ್ ಮಾಡುವಂತ 1000 ವ್ಯಾಟ್ಸ್ ಇರುವಂತ ಒಂದು ಅಪ್ಲಯನ್ಸಸ್ ಅಥವಾ ಒಂದೇನೋ ಒಂದು ಇಕ್ವಿಪ್ಮೆಂಟ್ ಇರ್ತತಿ, ಅದು ಒಂದು ತಾಸು ಒಳಗಡೆ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡ್ತತಿ ಅನ್ನೋದಕ್ಕೆ ಒಂದು ಯೂನಿಟ್ ಅಂತೇಳಿ ಕರಿತೀವಿ. ಅದು ಹೆಂಗಂತೇಳಿ ನಾನು ಮುಂದೆ ನಿಮ್ಗೆ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೇನೆ. ಸೊ ನಿಮ್ಗೆ ಎಲ್ಲರಿಗೂ ಅರ್ಥ ಆಗ್ತದೆ. ಎಲ್ಲ ಇಕ್ವಿಪ್ಮೆಂಟ್ ಮೇಲೂ ಒಂದು ಸ್ಟಿಕ್ಕರ್ ಆದ್ರೂ ಹಚ್ಚಿರ್ತಾರೆ ಅಥವಾ ಅದ್ರದ್ದು ಮ್ಯಾನುವಲ್ ಒಳಗಡೆ ಬರ್ದಿರ್ತಾರೆ ಇಷ್ಟು ವ್ಯಾಟ್ಸ್ ಕನ್ಸಂಪ್ಷನ್ ಮಾಡ್ತೈತಿ ಈ ಒಂದು ಇಕ್ವಿಪ್ಮೆಂಟ್ ಅಂತೇಳಿ ಎಲ್ಲದ್ರಾಗೂ ಮೆನ್ಷನ್ ಮಾಡಿರ್ತಾರೆ. ನಾವು ಮನೆ ಒಳಗಡೆ ಯೂಸ್ ಮಾಡೋ ಲೈಟ್ಸ್ ಆಗಿರ್ಬೋದು, ಟಿವಿ, ಫ್ಯಾನ್, ಫ್ರಿಡ್ಜ್, ಎಸಿ, ವಾಷಿಂಗ್ ಮಷೀನ್, ಐರನ್ ಬಾಕ್ಸ್ ಆಗಿರ್ಬೋದು, ಒಂದು ಫೋನ್ನ ಮೊಬೈಲ್ ಚಾರ್ಜರ್ ಕೂಡ ಆಗಿರ್ಬೋದು, ಯಾವುದೇ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ತಗೊಂಡ್ರು ಅದಕ್ಕೆ ಇಷ್ಟು ವ್ಯಾಟ್ಸ್ ಪವರ್ ಕನ್ಸಂಪ್ಷನ್ ಮಾಡ್ತತಿ ಅಂತ ಮೇಲೆ ಒಂದು ಸ್ಟಿಕ್ಕರ್ ಹಂಚಿರ್ತಾರೆ. ಸೊ ಅದ್ರ ಮೂಲಕ ನಾವು ಎಷ್ಟು ಪವರ್ ರೇಟಿಂಗ್ ಐತಿದ್ವು ಅಂತೇಳಿ ನಾವು ತಿಳ್ಕೊಬಹುದು. ನಮ್ಮ ಮನೆಗೆಲ್ಲ ಮಾರಾಕ್ ಬರ್ತಿರ್ತಾರಲ್ರಿ, ಎಲ್ ಇ ಡಿ ಬಲ್ಬ್ಗಳನ್ನ ಬರೆಸ್ರಿ ಕರೆಂಟ್ ಬಿಲ್ ಕಡಿಮೆ ಬರ್ತೈತಿ ಅಂತೇಳಿ ಅವರು ಹೇಳ್ಕೊತ ಬಂದು ಎಲ್ ಇ ಡಿ ಬಲ್ಬ್ಗಳನ್ನ ಮಾರ್ತಾರೆ. ನಮ್ಮ ಹೆಸ್ಕಾಮ್ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು ನಾವು ಭಾಳ ಜನರಿಗೆಲ್ಲ ಮೆಸೇಜ್ ಕೊಡ್ತಿರ್ತೀವಿ, ಎನರ್ಜಿ ಉಳಿಸ್ರಿ, ಕರೆಂಟ್ ಅನ್ನ ಕಡಿಮೆ ಬಳಕೆ ಮಾಡ್ಬೇಕಂದ್ರೆ ಎಲ್ ಇ ಡಿ ಬಲ್ಬ್ಗಳನ್ನ ಬಳಸ್ರಿ ಅಂತೇಳಿ. ನಾವೆಲ್ಲ ಸಣ್ಣದಾಗ ಅಂತಿದ್ವಿ, 40 ಬಲ್ಬ್ ಕೊಡ್ರಿ, 60 ಬಲ್ಬ್ ಕೊಡ್ರಿ ಅಂತ ಅಂಗಡಿ ಒಳಗೆ ನಮ್ಗೆ ತೊಗೊಂಡ್ರ ಕಳ್ಸಿತಂದ್ರೆ ಏನು 60ದಂದ್ರೆ ಏನು 40ದಂದ್ರೆ ಏನು ಏನಂತಂದ್ರೆ 60 ಅನ್ನೋದು ಅದು ವ್ಯಾಟ್ಸ್, 60 ವ್ಯಾಟ್ಸ್ ಬಲ್ಬ್ ಅಂತಂದ್ರೆ ಜಾಸ್ತಿ ಬೆಳಕು ಕೊಡ್ತೈತೆ ಅಂತೇಳಿ ನಮ್ಗೆ 60 ಬಲ್ಬ್ ತೊಗೊಂಬ ಅಂತ ಹೇಳ್ತಾರೆ. 100 ವ್ಯಾಟ್ಸ್ ಬಲ್ಬ್ ಇರ್ತಾವ, 200 ವ್ಯಾಟ್ಸ್ ಬಲ್ಬ್ ಇರ್ತಾವ, ವ್ಯಾಟ್ಸ್ ಹೆಂಗೆ ಜಾಸ್ತಿ ಹಾಕೋದು ಹೋಗ್ತೈತಿ ಹಂಗೆ ಅದ್ರ ಪವರ್ ಕನ್ಸಂಪ್ಷನ್ ಜಾಸ್ತಿ ಇರ್ತೈತಿ, ಅದು ಕರೆಂಟ್ ಬಿಲ್ ಜಾಸ್ತಿ ಬರಕ್ನು ಮೇನ್ ರೀಸನ್ ಆಗಿರ್ತೈತಿ. ಹೆಚ್ಚು ಕಡಿಮೆ 4 LED ಬಲ್ಬ್ 9 ವ್ಯಾಟ್ಸ್ ಯೂಸ್ ಮಾಡೋದು, 1 ಟ್ಯೂಬ್ಲೈಟ್ ಯೂಸ್ ಮಾಡೋದು ಸಮ ಆಗ್ತತಿ. ಇಂಥ ಇಕ್ವಿಪ್ಮೆಂಟು ಇಷ್ಟ ವ್ಯಾಟ್ ಇರ್ತತಿ ಅಂತೇಳಿ ನಾವು ಎಕ್ಸಾಕ್ಟ್ಲಿ ಹೇಳಕ್ ಬರಲ್ಲ, ಅವ ಕಂಪ್ನಿ ಮೇಲೂ ಚೇಂಜ್ ಆಗಿರ್ಬೋದು, ವೇರಿಯೇಷನ್ ಇರ್ತತಿ. ನಮ್ಮ ಮನೆ ಒಳಗಡೆ ನಾವು ಯಾವ ಕಂಪ್ನಿದ ಯಾವ ಮಾಡೆಲ್ ಯೂಸ್ ಮಾಡ್ತೇವೆ ಅನ್ನೋದ್ರ ಮೇಲೂ ವ್ಯಾಟ್ಸ್ ಅಥವಾ ಪವರ್ ರೇಟಿಂಗ್ ಡಿಪೆಂಡ್ ಆಗಿರ್ತತಿ. ಫಾರ್ ಎಕ್ಸಾಂಪಲ್ ನಮ್ಗೆ 8 KG ವಾಷಿಂಗ್ ಮಷೀನ್ ಬೇಕಂದ್ರೆ ಅದ್ರದ ವ್ಯಾಟ್ಸ್ ಸೆಪರೇಟ್ ಇರ್ತತಿ, 5 KG ಯೂಸ್ ಮಾಡೋದು ಕಡಿಮೆ ಇರ್ತತಿ. ಟಿವಿ ಒಳಗೂ ಹೇಳ್ಬೇಕಂದ್ರೆ 32 ಇಂಚ್ ಇದ್ದಿದ್ದ ಅದ್ರದ ವ್ಯಾಟ್ಸ್ ಬೇರೆ ಇರ್ತತಿ, 42 ಇಂಚ್ ಅಥವಾ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಕೋತಂಗ ಅದ್ರದ್ದು ಪವರ್ ರೇಟಿಂಗ್ ಜಾಸ್ತಿ ಆಗುತ್ತಾ ಹೋಗ್ತೈತಿ. ಸೊ ಈಗ ನಾವು ಒನ್ ಬೈ ಒನ್ ಇಕ್ವಿಪ್ಮೆಂಟ್ಗಳು ಎಷ್ಟೆಷ್ಟು ತಾಸು ಬಳಕೆ ಮಾಡ್ತೀವಿ, ಒಂದೊಂದು ತಾಸಿಗೆ ಯಾವ್ಯಾವ ಇಕ್ವಿಪ್ಮೆಂಟ್ ಎಷ್ಟೆಷ್ಟು ಪವರ್ ಕನ್ಸಂಪ್ಷನ್ ಮಾಡ್ತೈತಿ ಅನ್ನೋದ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು 10 ಕಾಮನ್ ಇಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡೋದು ಬರ್ಕೊಂಡೇನಿ, ಎಷ್ಟೆಷ್ಟು ಯೂಸ್ ಮಾಡ್ತೇವೆ ಅನ್ನೋದು ಬರ್ಕೊಂಡೇನಿ, ಹಂಗೆ ಯಾವ್ಯಾವ ಇಕ್ವಿಪ್ಮೆಂಟ್ ಎಷ್ಟೆಷ್ಟು ವ್ಯಾಟ್ಸ್ ಐತೆ ಅನ್ನೋದನ್ನು ಬರ್ಕೊಂಡೇನಿ. ನಮ್ದು ವಾಷಿಂಗ್ ಮಷೀನ್ 2000 ವ್ಯಾಟ್ಸ್ ಐತಿ, ಬಟ್ ನಾ ಇಲ್ಲಿ ಕ್ಯಾಲ್ಕುಲೇಷನ್ ಸಲುವಾಗಿ ಅದನ್ನ 1000 ಅಂತ ಹೇಳಿ ಹಂಗೆ ಅಂದಾಜು ಬರೆಯತ್ತೇನೆ. ಈಗ ಎಲ್ಲ ಟೋಟಲ್ ವ್ಯಾಟ್ಸ್ಗಳನ್ನ ಕೂಡಿಸಿ ಎಷ್ಟಾಗ್ತದೆ ಅಂತ ಬರೋಣ ಕೆಳಗಡೆ. 4688 ವ್ಯಾಟ್ಸ್ ಆಯ್ತಿದೆ ಎಲ್ಲ ಟೋಟಲ್. ಒಂದು ಬಲ್ಬ್ 12 ವ್ಯಾಟ್ಸ್ ಆದ್ರೆ 4 ಬಲ್ಬಿಗೆ ಎಷ್ಟಾಯ್ತು ಅಂಥೇಳಿ ಇವೆರಡು ಕಾಲಮನ್ನು ನಾವು ಮಲ್ಟಿಪಲ್ ಮಾಡಿ ಈ ಕಾಲಮ್ ಒಳಗಡೆ ಎಂಟರ್ ಮಾಡ್ತೇವೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತತಿ ನೋಡಂತೀರಿ, 4981 ವ್ಯಾಟ್ಸ್. ಈಗ ಯಾವ್ಯಾವ ಎಕ್ವಿಪ್ಮೆಂಟ್ ಎಷ್ಟೆಷ್ಟು ತಾಸು ಬಳಸ್ತೇವೆ ಅನ್ನೋದನ್ನ ಬಿಡ್ತೀನಿ. ಲೈಟ್ ಟ್ಯೂಬ್ಲೈಟ್ಗಳನ್ನ ನೈಟ್ ಟೈಮ್ ಅಷ್ಟೇ ಯೂಸ್ ಮಾಡ್ತೀವಿ, ಸೊ ನಾ 8 ತಾಸು ಅಂತೇಳಿ ಬರ್ದೇನೆ. ವಾಷಿಂಗ್ ಮಷೀನ್ ಡೈಲಿ 1 ತಾಸು ಪ್ರೋಗ್ರಾಮ್ ಇರ್ತೈತಿ, 1 ತಾಸು ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅದ. ಫ್ರಿಡ್ಜು ಎಷ್ಟು? ಫ್ರಿಡ್ಜ್ 24 ಅವರ್ಸ್ ಚಾಲೂ ಇರ್ತೈತಿ, ಬಟ್ ಅದ್ರದ್ದು ಕಾಂಪ್ರೆಸ್ ಏನೇ ಇರ್ತಿಲ್ಲ, ಅದ್ರದ್ದು 30% ಅಷ್ಟು
ಅದು ಆನ್ ಆಗಿರ್ತತಿ. ಸೊ 8 ತಾಸು ಆಗ್ತದೆ ಅದು, ಟಿವಿ ಒಂದು 4 ತಾಸು ನೋಡ್ತೀವಿ, 4 ತಾಸು ನೋಡ್ತೇವೆ ಅಂತೇಳಿ ತೋರಿಸಿನಿ. ಹೆಚ್ಚಿಗೆ ಇರ್ಬೋದು ಕಡಿಮೆನೂ ಇರ್ಬೋದು. ಇಸ್ತ್ರಿ ಒಂದು ಅರ್ಧ ಗಂಟೆ, 1 ತಾಸು ವಾಟರ್ ಹೀಟರ್ ನೀರು ಕಾಯಿಸ್ಕೋತೀವಿ, ಫ್ಯಾನ್ಸ್ ಎಷ್ಟು ಅದಾವೆ, ಫ್ಯಾನ್ಸು 12 ತಾಸು ಯೂಸ್ ಆಗ್ತೈತಿ, ಮಿಕ್ಸರ್ ಒಂದು ಅರ್ಧ ಗಂಟೆ. ಇನ್ನು ವಾಟರ್ ಪಂಪ್ ನೀರು ಏರ್ಸಕ್ಕೆ ಅದು ಏನು ಮೋಟರ್ ಇರ್ತದಲ್ಲ, ಅದು 750 ವ್ಯಾಟ್ಸ್ ಅಂದ್ರೆ 1 HP ಮೋಟರ್ ಐತಿ. ಸೊ ಅದನ್ನು ಆವರೇಜ್ ಆಗಿ ಡೈಲಿ 1 ತಾಸು ಯೂಸ್ ಮಾಡತ್ತೇವೆ ಅನ್ನೋ ಲೆಕ್ಕಕ್ಕೆ ನಾನು ಇದೊಂದು ಕೋಷ್ಟಕ ರೆಡಿ ಮಾಡ್ಕೊತೇನೆ. ಈಗ ನಮ್ಮ ಮನೆ ಒಳಗಡೆ ಟೋಟಲ್ ಎನರ್ಜಿ ಎಷ್ಟು ಕನ್ಸಂಪ್ಷನ್ ಆಗ್ತತಿ ಅಂತ ನೋಡ್ಬೇಕಂದ್ರೆ ನಮ್ಮ ಟೋಟಲ್ ವ್ಯಾಟ್ಸ್ ಎಷ್ಟೆಷ್ಟು ಕನ್ಸಂಪ್ಷನ್ ಆಗ್ತವೆ, ಆಮೇಲೆ ಎಷ್ಟು ತಾಸು ಆಗ್ತವೆ, ಇವು ಎರಡನ್ನೂ ಮಲ್ಟಿಪಲ್ ಮಾಡಿದ್ರೆ ನಮ್ಗೆ ನಮ್ದು ಎನರ್ಜಿ ಎಷ್ಟು ಕನ್ಸಂಪ್ಷನ್ ಆಕೈತಿ ಅನ್ನೋದು ಗೊತ್ತಾಗ್ತದೆ. ಸೊ ಇಲ್ಲಿ ಎರಡು ಮಲ್ಟಿಪಲ್ ಮಾಡಿ ನಾನು ಬರಿತೇನೆ. 384, ಇದು 1000, ಇದು 1000, ಇದು 500, 2 ಗಂಟ್ಲಿ 1600, ಆಮೇಲೆ 750, 1200, 1200, 1200, 3600, 600, 512, ಇದು 276, ಇದು ಇದರರ್ಧ ಅಂದ್ರೆ 275. ಇನ್ನು ಹಾಕಿದ್ದ ಕೋಷ್ಟಕ ಒಳಗೆ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಯಾವ ಮಷಿನ್ ಅಥವಾ ಯಾವ ಇಕ್ವಿಪ್ಮೆಂಟ್ ಜಾಸ್ತಿ ಪವರ್ ಕನ್ಸಂಪ್ಷನ್ ಮಾಡ್ತೈತಿ ಅಂತೇಳಿ. ಯಾವ್ಯಾವ 1000 ವ್ಯಾಟ್ಸ್ ಅಂತ ಅದರೊಳಗಡೆ ಇತ್ತಲ್ಲ, ಸೊ ಅದು ವಾಷಿಂಗ್ ಮಷಿನ್ ಆಗಿರ್ಬೋದು, ವಾಟರ್ ಹೀಟರ್ ಆಗಿರ್ಬೋದು, ಐರನ್ ಬಾಕ್ಸ್ ಆಗಿರ್ಬೋದು, ಇವೆಲ್ಲ 1000 ವ್ಯಾಟ್ಸ್ ಅದಾವ. ಸೊ ನಾವು ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಒಂದು ದಿವಸಕ್ಕೆ ನಾವು 9897 ವ್ಯಾಟ್ಸ್ ಅವರ್ ಯೂಸ್ ಮಾಡ್ತೀವಿ ಅನ್ನಂಗಾತು. ಇದನ್ನು ನಾವು ವ್ಯಾಟ್ ಅವರ್ ಒಳಗಡೆ ಮೆನ್ಷನ್ ಮಾಡ್ತೀವಿ. ಸೊ ಒಂದು ದಿವಸಕ್ಕೆ ನಾವು 9897 ವ್ಯಾಟ್ ಅವರ್ ಕನ್ಸಂಪ್ಷನ್ ಮಾಡ್ತೀವಿ ಅಂತಂದ್ರೆ ಒಂದು ತಿಂಗಳ ಲೆಕ್ಕ ಹಾಕೋಣ, 30 ದಿವಸಕ್ಕೆ ಎಷ್ಟಾಯ್ತು, 9897 ಇಂಟು 30 ಡೇಸ್ ಎಷ್ಟಾಗ್ತೈತಿ, ಇದು ಕ್ಯಾಲ್ಕುಲೇಟರ್ ಲೆಕ್ಕ ಮಾಡಿ ಹೇಳಕತ್ತೈತಿ, 2969 10 ವ್ಯಾಟ್ ಅವರ್ ಅಂದ್ರೆ 296910 ವ್ಯಾಟ್ ಅವರ್ಸ್ ನಾನು 30 ದಿವಸಕ್ಕೆ ಯೂಸ್ ಮಾಡ್ತೀನಿ ಅನ್ನಂಗಾತು. ಇದನ್ನು ಕಿಲೋ ವ್ಯಾಟ್ ಅವರ್ ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 296910 / 1000 ಮಾಡಿದರೆ ನಮ್ಗೆ ಎಷ್ಟು ಬರ್ತೈತಿ, 296.91. ಇದೇನಿದು KWH, 1 KWH ಅಂತಂದ್ರೆ 1 ಯೂನಿಟ್ ಅಂತೇಳಿ ನಮಗೆ ಗೊತ್ತಾಕೈತಿ. ಸೊ ಇದನ್ನು ನಾವು 1 KWH ಅಂದ್ರೆ 1 ಯೂನಿಟ್ ಅಂತೇಳಿ ಕರಿಬೋದು. ನಮ್ಮದು ಒಂದು ತಿಂಗಳಿಗೆ 296.91 ಯೂನಿಟ್ಗಳಷ್ಟು ಕನ್ಸಂಪ್ಷನ್ ಆಗ್ತೈತಿ ಅಂತ ಗೊತ್ತಾಗ್ತೈತಿ. ನಾವು ಬಿಲ್ ಕೊಡಕ್ಕೆ ಹೋದಾಗ ಅಥವಾ ಬಿಲ್ ಬಾಕಿ ವಸೂಲಿ ಕೇಳಕ್ಕೆ ಹೋದಾಗ ಭಾಳ ಮಂದಿ ನಮ್ಗೆ ಕೇಳ್ತಿರ್ತೀರಿ, ಜಗಳ ಮಾಡ್ತಿರ್ತೀರಿ, ಅವ್ರ ಮನೆಗೆ ಫ್ರಿಜ್ ಯೂಸ್ ಮಾಡ್ತಾರೆ ನಾವು ಫ್ರಿಜ್ ಯೂಸ್ ಮಾಡ್ತೇವೆ, ಅವರು ವಾಷಿಂಗ್ ಮಷಿನ್ ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡ್ತೇವೆ, ಅವ್ರಿಗೆ ರಟ್ ಹಾಕ್ತಿ ಬಿಲ್ ನಮ್ಗಾರ ಇಷ್ಟ ಆಗ್ತೀವಿ ಅಂತ ನಮ್ಮ ಕೂಡ ಜಗಳ ಮಾಡ್ತೀರಿ. ಬಟ್ ಫ್ಯಾಕ್ಟ್ ಏನಿರ್ತದೆ ಅಂದ್ರೆ ಒಂದೊಂದು ಇಕ್ವಿಪ್ಮೆಂಟ್ದು ಒಂದೊಂದು ಪವರ್ ರೇಟಿಂಗ್ ಅಂತ ಇರ್ತೈತಿ. ಸೊ ಅವ್ರದ್ದು ಎಷ್ಟು ವ್ಯಾಟ್ಸ್ ಇರ್ತೈತಿ ಮಷಿನರಿ ಅದು ಪವರ್ ಕನ್ಸಂಪ್ಷನ್ ಮಾಡ್ತೈತಿ. ಸೊ ಈಗ ಹಾಕಿದ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಒಂದು ತಿಂಗಳಿಗೆ 296 ಯೂನಿಟ್ಸ್ಗಳಷ್ಟು ಪವರ್ ಕನ್ಸಂಪ್ಷನ್ ಮಾಡ್ತೇನೆ. ಇದು ಅವರೇಜ್ ಆಗಿ ನಾವು ಒಂದು ಅಂದಾಜ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಆ್ಯಕ್ಚುಲಿ ಎಷ್ಟು ಕನ್ಸಂಪ್ಷನ್ ಮಾಡೋಂಗಿಲ್ಲ ನಾನು. ಒಂದೊಂದು ದಿವಸ ವಾಷಿಂಗ್ ಮಷಿನ್ ಯೂಸ್ ಮಾಡದೇ ಇರ್ಬೋದು, ಊರಾಗ ನಾವು ಇಲ್ಲದೇ ಇರ್ಬೋದು, ಐರನ್ ಮಾಡದೇ ಇರ್ಬೋದು, ಟಿವಿ ಒಂದೊಂದು ಸರಿ ಹಚ್ಚದೇ ಇರ್ಬೋದು, ಅಥವಾ ಒಂದೊಂದು ಸರಿ 24 ಅವರ್ಸ್ ಟಿವಿ ನೋಡುವಂಥ ಪ್ರಸಂಗನೂ ಬಂದಿರ್ಬೋದು, ಇವು ವೇರಿಯೇಷನ್ ಆಗ್ತಿರ್ತೈತಿ. ಸೊ ಇದು ಅಂದಾಜು ಕ್ಯಾಲ್ಕುಲೇಷನ್ ಮಾಡಿದ್ದು. ನೀವು ಹಿಂಗೆ ನಿಮ್ಮ ಮನೆ ಒಳಗಡೆ ಎಷ್ಟು ಎಷ್ಟು ಯೂಸ್ ಮಾಡ್ತೀರಿ ಅಂತ ತಿಳ್ಕೊಂಡ್ರೆ ನಿಮ್ದು ಎಷ್ಟು ಯೂನಿಟ್ ಬಂದತಿ ಅನ್ನೋದನ್ನು ನಿಮ್ಗೆ ಅರ್ಥ ಆಗ್ತೈತಿ. ಲಾಸ್ಟ್ ಒಂದು ವೀಡಿಯೋ ಒಳಗಡೆ ನನ್ನ ಕರೆಂಟ್ ಬಿಲ್ ಒಳಗಡೆ ಏನೇನು ಪ್ಯಾರಾಮೀಟರ್ಸ್ ಇರ್ತಾವ ಅಂತಲೂ ಹೇಳಿದ್ದೆ. ಈಗ 296 ಯೂನಿಟ್ ಬಂದತ್ತೆ ಅಂದ್ಕೊಳ್ಳಿ, ಬರೀ 296 ಯೂನಿಟ್ ಮಾತ್ರ ಬಿಲ್ ನನಗೆ ಹಾಕಂಗಿಲ್ಲ, ಅದ್ರ ಜೊತೆಗೆ ಮಿನಿಮಮ್ ಚಾರ್ಜಸ್ ಅಂತ ಇರ್ತೈತಿ, ಟ್ಯಾಕ್ಸ್ ಅಂತ ಇರ್ತೈತಿ, FAC ಅಂತ ಇರ್ತೈತಿ. ಸೊ ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ವಾಪಸ್ ಆ ವೀಡಿಯೋ ಹೋಗಿ ನೋಡ್ರಿ, ನಿಮ್ಗೆ ಎಲ್ಲ ಮಾಹಿತಿ ಇನ್ನೊಂದ್ಸರಿ ತಿಳಿತೈತಿ. ಮುಂದಿನ ವೀಡಿಯೋ ಒಳಗಡೆ ನಾನು ಮೀಟರ್ ಒಳಗಡೆ ನಿಮ್ಗೆ ರೀಡಿಂಗ್ ಹೆಂಗೆ ಮಾಡೋದು, ಆಮೇಲೆ ಮೀಟರ್ ಒಳಗಡೆ ರೀಡಿಂಗ್ ಬಿಟ್ಟು ಇನ್ನೂ ಏನೇನು ಪ್ಯಾರಾಮೀಟರ್ಸ್ಗಳು ಬರ್ತಾವೆ, ಈಗಿಂದಂತೆ ಎಲ್ಲ ಡಿಜಿಟಲ್ ಮೀಟರ್ಸ್ಗಳನ್ನೆಲ್ಲ ಕಡೆ ಇನ್ಸ್ಟಾಲ್ ಮಾಡಿಬಿಟ್ಟಾರೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಒಳಗಡೆ ಉಪಯುಕ್ತವಾದಂಥ ಮಾಹಿತಿ ತೊಗೊಂಡ್ಬರ್ತೇನೆ. ಈ ವೀಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಸರ್ಕಲ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ, ಈ ಮಾಹಿತಿನ ಅವ್ರಿಗೂ ತಿಳಿಸ್ರಿ.